ರಜೋಗುಣ, ತಮೋಗುಣ, ಸಾತ್ವಿಕ ಗುಣ, ಇದರ ಮೂಲ ಏನು? ಈ ಮೂರು ಗುಣಗಳ ಮೂಲ ಯಾವುದು? ಆಹಾರವೇ ಗುಣ. ಆಹಾರ ಸಾತ್ವಿಕ, ಆಹಾರ ಸಾತ್ವಿಕ ಗುಣವನ್ನು ಕೊಡುತ್ತೆ. ರಜೋ ಆಹಾರ ರಾಜನ ಗುಣವನ್ನು ಕೊಡುತ್ತೆ. ತಮೋ ಆಹಾರ ತಮಸಿಕ ಗುಣವನ್ನು ಕೊಡುತ್ತೆ. ಸೊ ಆಹಾರವೇ ಗುಣಗಳ ಮೂಲ. ಗುಣವನ್ನು ಸರಿಪಡಿಸಬೇಕು ಅಂದರೆ ಆಹಾರವನ್ನು ಬದಲಾಯಿಸಬೇಕು. ಆಹಾರವನ್ನು ಯಾವಾಗ ನೀವು ಬದಲಾಯಿಸ್ತೀರಾ, ಆಟೋಮೆಟಿಕ್ ಆಗಿ ನಿಮ್ಮ ಗುಣಗಳು ಬದಲಾವಣೆ ಆಗುತ್ತೆ. ಹೆಂಗೆ ಸಾಧ್ಯ? ಇಲ್ಲಿ ನಮ್ಮ ಮನೆ ಪಕ್ಕದಲ್ಲಿ ಒಂದು 10 ತಿಂಗಳು ಮಗು ಇದೆ, ಅದಕ್ಕೆ ತಿನ್ನಿಸ್ತಾರೆ ಮೀನು, ಮಾಂಸ, ಕುರಿ ಏನನ್ನು ತಿನ್ನಿಸ್ತಾರೆ. ತಪ್ಪು ಸರಿ ಅಂತ ಮಾತಾಡಕ್ಕೆ ಬಂದಿಲ್ಲ ನಾನು. ಹುಟ್ಟದಾಗಿಂದ ನೀವು ತಿನ್ನಿಸಕ್ಕೆ ಅಭ್ಯಾಸ ಮಾಡಿಬಿಟ್ರೆ ಅದಕ್ಕೆ ಸರಿ ತಪ್ಪೇ ಗೊತ್ತಾಗಲ್ಲ. ನೀವು ವಾರಕ್ಕೊಂದು ದಿವಸ ಮಾಡ್ತಿರೋ, 15 ದಿವಸಕ್ಕೆ ಒಂದು ಸತಿ ಮಾಡ್ತಿರೋ, ತಿಂಗಳಿಗೆ ಒಂದು ಸತಿ ಮಾಡ್ತಿರೋ, ಮಾಂಸ ಬೇಕು. ಅದು ಬಿಡುಗಡೆ ಆಗಬೇಕು ಅಂದರೆ ಶಿಸ್ತು ಬೇಕು. ಎಣ್ಣೆ ಹೊಡೆಯೋರನ್ನ ತಗೊಂಡು ಒಂದು ಜಾಗದಲ್ಲಿ ರಿಹ್ಯಾಬಿಲಿಟೇಷನ್ ಸೆಂಟರ್ ನೋಡಿದ್ದೀರಾ? ಈ ನಮ್ಮ ಜಾಗ ಪಕ್ಕದಲ್ಲಿ ಒಂದಿದೆ ರಿಹ್ಯಾಬಿಲಿಟೇಷನ್ ಸೆಂಟರ್, ಬಸವ ಮಾರ್ಗ ಅಂತ ಅವ್ರು ನಡೆಸ್ತಾರೆ. 100 ಜನಕ್ಕೆ ಮೇಲ್ತಾರೆ. ಬೆಳಗ್ಗೆ ಬೇಗ ಎಬ್ಬಿಸ್ತಾರೆ, ವಾಕಿಂಗ್ ಹೋಗಿಸ್ತಾರೆ, ಎಕ್ಸಸೈಸ್ ಮಾಡುತ್ತಾರೆ, ಓಡಿಸ್ತಾರೆ. ಕೆಲವು ದಿವಸದಲ್ಲಿ ಓಡ್ತಾರೆ. ಅಲ್ಲಿ ಒಳಗಡೆ ಕೂತ್ಕೊಂಡು ಅದಕ್ಕೆ ಏನೇನು ಹೇಳಿಕೊಡ್ತಾರೆ ಗೊತ್ತಿಲ್ಲ, ಎಲ್ಲ ಹೇಳ್ಕೊಡ್ತಾರೆ. ಆ ರಿಹ್ಯಾಬಿಲಿಟೇಷನ್ ಆಗಬೇಕು. ಈ ದುರ್ಗುಣಗಳು ದುರ್ಚಟಗಳನ್ನು ಬಿಡಬೇಕು ಅಂದರೆ ಅದನ್ನು ಬೇರೆಯವ್ರಿಗೆ ಸೇರಿಕೊಂಡು ಕಲಿಯೋಕ್ಕಾಗಲ್ಲ, ನಮಗೆ ನಾವೇ ಮಾಡ್ಕೋಬೇಕು. ಅದು ಹೇಗೆ ಅಂತ ಅನ್ನೋದೇ ಸಾಧನೆ.